ಹಲೋ ಯೋರ್ ಒನ್ ವೆಲ್ಕಮ್ ಟು ಸಖತ್ ಮೂವೀಸ್ ಹಲೋ ಯವರ್ ಒನ್ ಸಖತ್ ಮೂವೀಸ್ನಲ್ಲಿ ನಾವು ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿ ಇರುವಂತಹ ಪುಷ್ಪ ಮೂವಿಯ ಪಾರ್ಟ್ ಟು ಲೀಕ್ಡ್ ಸ್ಟೋರಿಯನ್ನು ಡಿಸ್ಕಸ್ ಮಾಡೋಣ ಆದರೆ ಅದಕ್ಕಿಂತಲೂ ಮೊದಲಿಗೆ ಪುಷ್ಪ ಮೂವಿಯನ್ನು ನೋಡಿದಂಥವರಿಗೆ ಒಂದಷ್ಟು ಕ್ವಶನ್ಗಳಂತೂ ಅವ್ರ ಮೈಂಡ್ಗಳಲ್ಲಿ ತಿರುಗ್ತಾ ಇರ್ತವೆ ಅದೇನಂದ್ರೆ ಪುಷ್ಪ ಮೂವಿಯ ಎಂಡಿಂಗ್ನಲ್ಲಿ ಪುಷ್ಪ ಪೊಲೀಸ್ ಆಫೀಸರ್ ಬನ್ವರ್ ಸಿಂಗ್ ಗೆ ಅವಮಾನ ಮಾಡಿ ವಾರ್ನಿಂಗ್ ಕೊಟ್ಟ ನಂತರ ಪುಷ್ಪರಾಜನನ್ನು ಕೊಲ್ಲುವ ಚಾನ್ಸ್ ಇದ್ರೂ ಕೂಡ ಬನ್ವರ್ ಸಿಂಗ್ ಶೇಖಾವತ್ ಅದೇ ಅವಮಾನದಿಂದ ಕ್ರೋಧದಿಂದ ಮನೆಗೆ ಹೋಗಿ ತನ್ನನ್ನ ಗುರುತು ಹಿಡಿದಂತಹ ತಾನೇ ಸಾಕಿದ ನಾಯಿಯನ್ನ ಶೂಟ್ ಮಾಡಿ ಕೊಂದು ಹಾಕ್ತಾನೆ ಹಾಗೇನೆ ಪುಷ್ಪ ಕೊಟ್ಟಿದ್ದಂತಹ ದುಡ್ಡಿಗೂ ಕೂಡ ಬೆಂಕಿ ಹಾಕಿ ಸುಟ್ಟು ಹಾಕ್ತಾನೆ ಸಿನಿಮಾದ ಎಂಡ್ ಪಾಯಿಂಟ್ ನಲ್ಲಿ ಪುಷ್ಪನನ್ನ ಹೇಗಾದ್ರೂ ಮಾಡಿ ಕೊಂದು ಆಕೆ ಹಾಕ್ತೀನಿ ಅಂತ ಆತ ವಿಕೃತವಾಗಿ ನಗತಡೋಗ್ತಾನೆ ಆದರೆ ಆ ನಗುವಿಗೆ ಅರ್ಥ ಏನು ಇದರ ಜೊತೆಗೆ ಇಲ್ಲಿಂದಲೇ ಶುರುವಾಗುವಂತಹ ಪುಷ್ಪಾ ಪಾರ್ಟ್ ಟೂ ಮೂವಿ ಹೇಗಿರುತ್ತೆ ಪುಷ್ಪಾ ಪಾರ್ಟ್ ಟೂ ನಲ್ಲಿ ಹೀರೋಯಿನ್ಸ್ ಶಿವಲ್ಲಿ ಸತ್ತೋಗ್ತಾಳ ಹಾಗೇನೆ ಪುಷ್ಪಾಗೆ ನಂಬಿಕಸ್ತ ಬಂಟನಾಗಿದ್ದಂತಹ ಕೇಶವ ಕೂಡ ವಿಲನ್ ಗಳ ಜೊತೆ ಸೇರಿ ಪುಷ್ಪಾ ಬೆನ್ನಿಗೆ ಚೂರಿ ಆಗ್ತಾನ ಪಾರ್ಟ್ ಟೂ ನಲ್ಲಿ ಬ್ಯಾಡ್ ಟೈಮ್ ಶುರುವಾಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಗಳನ್ನ ನಾವ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪುಷ್ಪ ಪಾರ್ಟ್ ಒನ್ ಮೂವಿಯಲ್ಲಿ ಪುಷ್ಪರಾಜಿ ಮತ್ತು ಶ್ರೀವಲ್ಲಿಗೆ ಮದುವೆ ನಡೀತಾ ಇರಬೇಕಾದ್ರೆ ಅಲ್ಲಿದ್ದಂತಹ ಎಲ್ಲರೂ ಕೂಡ ತುಂಬಾ ಹ್ಯಾಪಿಯಾಗಿರ್ತಾರೆ ಆದರೆ ನಾಲ್ಕು ಜನ ಮಾತ್ರ ನಮಗೆ ಜರುಗಿದಂತಹ ಅವಮಾನಕ್ಕೆ ಹೇಗಾದರೂ ಮಾಡಿ ಪ್ರತೀಕಾರವನ್ನ ತೀರಿಸಿಕೊಳ್ಳೇಬೇಕು ಅಂತ ಒಳಗೊಳಗೆ ಕುದಿತಾ ಇರ್ತಾರೆ ಅವರ್ಯಾರೂ ಅಲ್ಲ ತನ್ನ ತಮ್ಮನನ್ನ ಅನ್ಯಾಯವಾಗಿ ಪುಷ್ಪ ಕೊಂದು ಆಗ್ತಾ ಅಂತ ಮಂಗಳಮ್ ಸೀನು ಎಣ್ತಿ ದಾಕ್ಷಾಯಿಣಿ ಶ್ರೀವಲ್ಲಿ ಮೇಲೆ ಕಣ್ಣಾಗ್ತದೆ ಅನ್ನೋ ಒಂದೇ ಕಾರಣಕ್ಕಾಗಿ ನನ್ನನ್ನು ಮಂಚಕ್ಕೆ ಫಿಕ್ಸ್ ಆಗುವಾಗೆ ಪುಷ್ಪ ಒಡೆದಾಗ್ದ ಅನ್ನೋ ಆಕ್ರೋಶದಲ್ಲಿ ಕೊಂಡಾರೆಡ್ಡಿಯ ಮಗ ಜಾಲ್ರೆಡ್ಡಿ ಪೊಲೀಸ್ ಆಫೀಸರ್ ಆದಂತ ನನ್ನನ್ನೇ ಗೌರವವಾಗಿ ಅವಮಾನ ಮಾಡ್ದ ಅಂತ ಒಳಗೊಳಗೆ ಕತ್ತಿ ಮಸಿತಾ ಇರುವಂತಹ ಬನ್ವರ್ ಸಿಂಗ್ ಶೇಖಾವತ್ ಹಾಗೇನೆ ನನ್ನ ಬಾಮೈದನನ್ನ ಕೊಂದು ನನ್ನ ಸ್ವಂತ ಎಂಟಿಯಿಂದಲೇ ನನಗೆ ಅವಮಾನವಾಗುವಂತೆ ಮಾಡ್ದ ಮತ್ತು ರೆಡ್ ಸ್ಯಾಂಡಲ್ ಸಿಂಡಿಕೇಟ್ ಪದವಿಯನ್ನು ಕೂಡ ನನ್ನಿಂದ ಕಿತ್ಕೊಂಡ ಅಂತ ಮಂಗಳಮ್ಸೀನು ಈ ನಾಲ್ಕು ಜನರು ಕೂಡ ಪುಷ್ಪ ಮೇಲೆ ರಿವೆಂಜ್ ತಗೋಬೇಕು ಟೈಮ್ ಸಿಕ್ಕಾಗ ಅವ್ನು ಒಡೆದಾಕ್ಬೇಕು ಅಂತ ಆ ಟೈಮ್ಗೆ ವೇಟ್ ಮಾಡ್ತಾ ಇರ್ತಾರೆ ಆದ್ರೆ ಇದೆಲ್ಲವೂ ಕೂಡ ಪುಷ್ಪಗೂ ಕೂಡ ಗೊತ್ತು ಯಾವ್ಯಾವುದೋ ಕಾರಣಕ್ಕಾಗಿ ನನ್ ಮೇಲೆ ಪ್ರತೀಕಾರ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇರುವಂತಹ ಇವರು ಯಾವತ್ತಾದ್ರೂ ಒಂದಿನ ನನ್ ಮೇಲೆ ಅಟ್ಯಾಕ್ ಮಾಡೇ ತೀರ್ತಾರೆ ಅಂತ ಅವನು ಕೂಡ ಅಂದ್ಕೊಂಡಿರ್ತಾನೆ ಹೀಗೆ ಇರಬೇಕಾದ್ರೆ ಪುಷ್ಪ ಮೇಲೆ ರಿವೀನ್ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇರುವಂತಹ ಪೊಲೀಸ್ ಆಫೀಸರ್ ಬನ್ವರ್ ಸಿಂಗ್ ಶೆಕಾವತ್ ಗೆ ಒಂದು ಅದ್ಭುತವಾದ ಚಾನ್ಸ್ ಒಂದು ಸಿಗುತ್ತೆ ಅದೇನು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೀನಿಯರ್ ಅಧಿಕಾರಿಗಳು ಹೇಗಾದ್ರೂ ಮಾಡಿ ಈ ರೆಡ್ ಸ್ಯಾಂಡಲ್ ಗ್ಯಾಂಗ್ ಅನ್ನ ಎಡೆ ಮುರಿ ಕಟ್ಟಬೇಕು ಇಲ್ಲ ಒಡೆದಾಕ್ಬೇಕು ಅಂತ ಬನ್ವರ್ ಸಿಂಗ್ ಗೆ ಡ್ಯೂಟಿಯಲ್ಲಿ ಫ್ರೀ ಹ್ಯಾಂಡ್ ಕೊಡ್ತಾರೆ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ವಿಷಯವಾಗಿ ನೀನು ಯಾರನ್ನಾದ್ರೂ ಎನ್ಕೌಂಟರ್ ಮಾಡಬಹುದು ಅದಕ್ಕೆ ಡಿಪಾರ್ಟ್ಮೆಂಟ್ ನಿಂದ ಯಾವುದೇ ಅಬ್ಜೆಕ್ಷನ್ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಅದನ್ನು ಕೇಳಿದಂತ ಬನ್ವರ್ ನನಗೆ ಈಗ ಟೈಮ್ ಬಂತು ಅನ್ಕೊಂಡು ಒಂಚೂರು ಕೂಡ ಲೇಟ್ ಮಾಡದೆ ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಮಾಡುವಂತಹ ಪುಷ್ಪರಾಜ್ ಗ್ಯಾಂಗ್ ನ ಸದಸ್ಯರನ್ನ ಸಿಕ್ಕಲ್ಲಿ ಸಿಕ್ಕಿದಂತೆ ಶೂಟ್ ಮಾಡಿ ಕೊಲ್ಲ ತೊಡಗ್ತಾನೆ ಆತತ್ರ ನೂರಕ್ಕೂ ಹೆಚ್ಚು ಜನರನ್ನ ಎನ್ಕೌಂಟರ್ ಹೆಸರಲ್ಲಿ ಒಡೆದು ಹಾಕ್ತಾನೆ ಆದ್ರೆ ಇದೆಲ್ಲವನ್ನೂ ಕೂಡ ಕೇಳ್ತಾ ಇದ್ದಂತ ಪುಷ್ಪರಾಜ್ಗೆ ತುಂಬಾನೇ ಕೋಪ ಬರುತ್ತೆ ಆದರೆ ಪೊಲೀಸ್ ಪವರ್ ಬನ್ವರ್ ಕೈಯಲ್ಲಿ ಇರುತ್ತೆ ಹೀಗಾಗಿ ಆತ ತಕ್ಷಣ ಹೋಗಿ ಎಂ ಪಿಯನ್ನ ಮೀಟ್ ಮಾಡ್ತಾನೆ ಬನ್ವರ್ ಸಿಂಗ್ ಶಿಖಾವತ್ ಮಾಡ್ತಾ ಇರುವಂತಹ ಅನ್ಯಾಯಗಳನ್ನ ಅಕ್ರಮಗಳನ್ನ ಎನ್ಕೌಂಟರ್ಗಳನ್ನ ಎಂಪಿ ಮುಂದೆ ಹೇಳ್ಕೊಳ್ತಾನೆ ಅದಕ್ಕೆ ಎಂ ಪಿ ಬನ್ವರ್ಗೆ ಸೆಂಟ್ರಲ್ನಿಂದ ಆರ್ಡರ್ಸ್ ಬಂದಿದೆ ಹಾಗಾಗಿ ನಾನು ಅವನನ್ನು ತಡೆಯೋದಕ್ಕಾಗಲ್ಲ ನೀನೇ ಏನಾದರೂ ಮಾಡು ಅಂತ ಹೇಳಿ ಸೈಲೆಂಟ್ ಆಗಿ ಬಿಡ್ತಾನೆ ಇದನ್ನು ಕೇಳಿದಂತ ಪುಷ್ಪ ತುಂಬಾ ಆಲೋಚನೆ ಮಾಡ್ತಾನೆ ನಾನು ಬನ್ವರ್ ಸಿಂಗ್ನ ಈಗುವನ್ನ ಕೆಣಕ್ದೆ ಹಾಗಾಗಿ ನೀವನು ನನ್ನ ಗ್ಯಾಂಗ್ನವರೆಲ್ಲರನ್ನೂ ಕೂಡ ಅಂತ ಅಂದ್ಕೊಳ್ತೇನೆ ಬನ್ವರ್ ಸಿಂಗ್ ಶೆಖಾವತ್ನ ಈ ಎನ್ಕೌಂಟರ್ ಗಳಿಗೆ ಎದ್ರಿ ಟ್ರೆಡ್ ಸ್ಯಾಂಡಲ್ ಮರಗಳನ್ನು ಒಡೆಯುವುದಕ್ಕೂ ಕೂಡ ಯಾರೂ ಬರದಂತಾಗ್ತಾರೆ ಇದ್ರಿಂದಾಗಿ ಇದರಿಂದಾಗಿ ಪುಷ್ಪ ಬಿಸಿನೆಸ್ ಕೂಡ ಡಲ್ ಆಗ್ತಾ ಹೋಗುತ್ತೆ ಅದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತ ಪುಷ್ಪ ಮನಸ್ಸಲ್ಲಿ ಸಣ್ಣದಾದ ಭಯ ಕೂಡ ಉಟ್ಕೊಳ್ಳುತ್ತೆ ನಾನು ಮತ್ತೆ ಇಲ್ಲಿ ಹಳೆ ಪುಷ್ಪ ಆಗೋಗ್ತೀನೋ ಏನೋ ಅಂತ ಆ ಟೈಮ್ ಅಲ್ಲೇ ಆ ಭಾಗದ ಎಂಪಿ ಪುಷ್ಪನನ್ನ ಮೀಟ್ ಮಾಡಿ ನಮಗೆ ಬೇರೆ ದಾರಿ ಏನೂ ಇಲ್ಲ ನಾನು ಬನ್ವರ್ ಸಿಂಗ್ ಶೇಖಾವತ್ನನ್ನ ರಾಜಿ ಮಾಡ್ಕೊಳ್ಳೋದಕ್ಕೆ ಕರಿತೀನಿ ನಿನ್ಗೆ ಓಕೆನಾ ಅಂತ ಕೇಳ್ತಾನೆ ಅದಕ್ಕೆ ಪುಷ್ಪ ಕೂಡ ಓಕೆ ಅಂದಿದ್ದರಿಂದ ಎಂಪಿ ಕೂಡ ಬನ್ವರ್ ಸಿಂಗ್ ಹತ್ರ ಮಾತಾಡಿ ಪುಷ್ಪ ಮನೆಯಲ್ಲಿ ಊಟಕ್ಕೆ ಬರುವಂತೆ ಹೇಳ್ತಾನೆ ಹೀಗಾಗಿ ಬನ್ವರ್ ಸಿಂಗ್ ಪುಷ್ಪ ಮನೆಗೆ ಬರ್ತಾನೆ ಪುಷ್ಪ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಳ್ತಾನೆ ಆಗ ಪುಷ್ಪ ತನ್ನಲ್ಲಿದ್ದಂತ ಕೋಪವೆಲ್ಲವನ್ನೂ ಕೂಡ ಬನ್ವರ್ ಸಿಂಗ್ ಮೇಲೆ ತೋರಿಸ್ತಾ ಏನೋ ಶೇಖಾವತ್ ನನ್ನ ಮಗನೇ ನಾನು ನಿನ್ನನ್ನು ಅಷ್ಟ ಅವಮಾನ ಮಾಡಿದ್ರು ಕೂಡ ನನ್ನ ಮನೆಗೆ ಮತ್ತೆ ಊಟಕ್ಕಂತ ಬಂದಿದ್ಯಾ ನಿನಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ಅಂತ ಗೌರವವಾಗಿ ಅವಮಾನಿಸ್ತಾನೆ ಮೊದಲೇ ಪುಷ್ಪನನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅನ್ನುವಂತಿದ್ದಂತಹ ಬನ್ವರ್ ಸಿಂಗ್ ಈಗ ಮತ್ತಷ್ಟು ಕೆರಳಿ ಕೆಂಡಾಮಂಡಲವಾಗ್ತಾನೆ ಹೇಗಾದ್ರೂ ಸರಿ ಈ ರೆಡ್ ಸ್ಯಾಂಡಲ್ ಸಿಂಡಿಕೇಟ್ ಅನ್ನ ನಿರ್ನಾಮ ಮಾಡಬೇಕು ಪುಷ್ಪನನ್ನ ಮತ್ತೆ ಕೂಲಿ ಕೆಲಸಕ್ಕೆ ತಳ್ಳಬೇಕು ಇಲ್ಲ ಅಂದ್ರೆ ಪುಷ್ಪನನ್ನೇ ಮುಗಿಸಿ ಹಾಕ್ಬೇಕು ಅಂತ ಅಂದ್ಕೊಳ್ತಾನೆ ಆದ್ರೆ ಈ ಪುಷ್ಪನನ್ನ ಮತ್ತು ಈ ರೆಡ್ ಸ್ಯಾಂಡಲ್ ಸ್ಮಗ್ಲರ್ಸ್ ಅನ್ನ ಮುಗಿಸ್ಬೇಕಂದ್ರೆ ಒಬ್ರಿಂದ ಆಗಲ್ಲ ಹಾಗಾಗಿ ನನ್ನ ಜೊತೆ ಮತ್ತಷ್ಟು ಜನ ಇರಬೇಕು ಅಂದ್ಕೊಂಡು ಕರೆಕ್ಟ್ ಆದ ಟೈಮ್ ಗೆ ಮತ್ತು ಅದಕ್ಕೆ ತಕ್ಕದಾದಂತಹ ವ್ಯಕ್ತಿಗಳು ಸಿಗುವವರೆಗೂ ಮಾಡ್ತಾ ಮಾಡುತ್ತಾನೆ ಇಲ್ಲಿ ನಮ್ಗೆ ಗೊತ್ತಾಗುವಂತ ಇನ್ನೊಂದು ಟ್ವಿಸ್ಟ್ ಏನು ಅಂದ್ರೆ ಪುಷ್ಪ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇರುವಂತಹ ದಾಕ್ಷಾಯಿಣಿ ಮಂಗಲಂ ಸೀನು ಜಾಲಿ ರೆಡ್ಡಿ ಬನ್ವರ್ ಸಿಂಗ್ ಶೇಖಾವತ್ ಮಾತ್ರವೇ ಅಲ್ಲ ಚೆನ್ನೈನಲ್ಲಿ ಇರುವಂತಹ ಮುರುಗನ್ ಕೂಡ ಅದೇಗೆ ಅಂದ್ರೆ ತಾವು ದೋಚ್ತಾ ಇದ್ದಂತಹ ರೆಡ್ ಸ್ಯಾಂಡಲ್ ಅನ್ನ ಚೆನ್ನೈ ಮುರುಗನಿಗೆ ಸೇಲ್ ಮಾಡಿದ್ರೆ ಮೂರ್ ಕೋಟಿ ಬರುತ್ತೆ ಅದೇ ನಾವು ಡೈರೆಕ್ಟ್ ಆಗಿ ಜರ್ಮನಿಗೆ ಸೇಲ್ ಮಾಡೋದಾದ್ರೆ ಐದು ಕೋಟಿ ಬರುತ್ತೆ ಅಂದ್ಕೊಂಡು ತಮ್ಮಲ್ಲಿ ಇದ್ದಂತ ರೆಡ್ ಸ್ಯಾಂಡಲ್ ಎಲ್ಲವನ್ನೂ ಕೂಡ ಡೈರೆಕ್ಟ್ ಆಗಿ ಜರ್ಮನಿಗೆ ಕಳಿಸತೊಡುತ್ತೆ ಇದರಿಂದಾಗಿ ಮುರುಗನ್ ಬಿಸಿನೆಸ್ ಲಾಸ್ ಆಗ್ತಾ ಹೋಗುತ್ತೆ ಇದರಿಂದಾಗಿ ಮುರುಗನ್ ಕೂಡ ಪುಷ್ಪ ಸಿಕ್ಕಾಕೊಳ್ಳೋದನ್ನೇ ಕಾಯ್ತಾ ಇರ್ತಾನೆ ಈ ವಿಷಯವನ್ನ ತಿಳ್ಕೊಂಡಂತಹ ಬನ್ವರ್ ಚೆನ್ನೈಗೆ ಹೋಗಿ ಮುರುಗನ್ ಅನ್ನ ಮೀಟ್ ಮಾಡ್ತಾನೆ ಪುಷ್ಪ ರೆಡ್ ಸ್ಯಾಂಡಲ್ ಅನ್ನ ನಿನಗೆ ಸೇಲ್ ಮಾಡದೆ ಡೈರೆಕ್ಟ್ ಆಗಿ ಜರ್ಮನಿ ಜಪಾನ್ಗೆ ಸೇಲ್ ಮಾಡ್ತಿದ್ದಾನೆ ಇದರಿಂದ ನಿನ್ ಬಿಸ್ನೆಸ್ ಲಾಸ್ ಆಗಿದೆ ಅಂತಲೂ ನನಗೆ ಗೊತ್ತು ನಾವೆಲ್ಲರೂ ಸೇರಿ ಪುಷ್ಪಗೆ ಒಂದು ಗತಿ ಕಾಣಿಸಿದ್ರೆ ಶ್ರೀಶೈಲಂ ಫಾರೆಸ್ಟ್ ಗಳಲ್ಲಿ ಸಿಗುವಂತಹ ರೆಡ್ ಸ್ಯಾಂಡಲ್ ಎಲ್ಲವೂ ಕೂಡ ನಿನ್ನ ಬಂದ್ ಬೀಳುತ್ತೆ ಅಂತ ಆಸೆ ಹುಟ್ಟಿಸ್ತಾನೆ ಇದರಿಂದಾಗಿ ಮುರುಗನ್ ಪುಷ್ಪನನ್ನ ನಾವು ಒಡೆದಾಕಬೇಕಾದ್ರೆ ಅರ್ಜೆಂಟ್ ಆಗಿ ಅವನ ಏರಿಯಾದಲ್ಲಿ ಇರುವಂತಹ ಶತ್ರುವನ್ನ ಹುಡ್ಕೋಬೇಕು ಅವನಿಂದ ಪುಷ್ಪ ಬಗೆನ ಎಲ್ಲಾ ಡೀಟೇಲ್ಸ್ ಅನ್ನು ತೆಗೆದುಕೊಂಡು ಎಲ್ಲರೂ ಸೇರಿ ಅವನನ್ನ ಮುಗಿಸಿ ಹಾಕ್ಬೇಕು ಅಂತ ಹೇಳ್ತಾನೆ ಮತ್ತೊಂದ್ ಕಡೆ ಪುಷ್ಪ ಮೇಲೆ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ದಂತಹ ಜಾಲಿ ರೆಡ್ಡಿ ಶ್ರೀವಲ್ಲಿಯನ್ನು ಅನುಭವಿಸಬೇಕು ಅಂದ್ಕೊಂಡಿದ್ರಿಂದಲೇ ಅಲ್ವಾ ಅವನನ್ನ ನೋಡಿದು ಹೀಗ್ ಮಾಡ್ದ ಒಂದ್ ವೇಳೆ ನನ್ನ ಸೇಡು ತೀರ್ ಹೋಗ್ಬೇಕಂದ್ರೆ ಈಗ ಪುಷ್ಪ ಂತಹ ಶ್ರೀವಲಿಯನ್ನ ನಾನು ಒಂದ್ಸಾರಿ ಅನುಭವಿಸಲೇಬೇಕು ಆಗಲೇ ನನ್ನ ಸೇಡಿಗೂ ಕೂಡ ಸರಿಯಾದ ನ್ಯಾಯ ಒದಿಸಿದಂತ ಆಗುತ್ತೆ ಅಂತ ಅಂದ್ಕೊಳ್ತಾ ಇರ್ತಾನೆ ಹೀಗೆ ಬನ್ವರ್ ಮಂಗಳಮ್ ಸೀನು ದ್ರಾಕ್ಷಾಯಣಿ ಜಾಲಿ ರೆಡ್ಡಿ ಜೊತೆ ಡೀಲ್ ಮಾತಾಡಿಕೊಳ್ತಾನೆ ಹೀಗೆ ನಾಲ್ಕು ಜನ ಸೇರಿ ಪುಷ್ಪನನ್ನ ಈಗ ಒಡೆದಾಕ್ಬೇಕು ಅಂತ ಪ್ಲಾನ್ ಗಳನ್ನ ಮಾಡ್ತಾ ಇರ್ತಾರೆ ಆದ್ರೆ ಒಬ್ಬ ಸಾಧಾರಣ ಕೂಲಿಯಾಗಿ ಬಂದು ವೇಗವಾಗಿ ಬೆಳೆದು ರೆಡ್ ಸ್ಯಾಂಡಲ್ ಸಿಂಡಿಕೇಟ್ನ ಕಿಂಗ್ ಆದ ಪುಷ್ಪ ದುಡ್ಡಿನ ವಿಷಯದಲ್ಲೇ ಆಗ್ಲಿ ರೆಡ್ ಸ್ಯಾಂಡಲ್ ವಿಷಯದಲ್ಲೇ ಆಗ್ಲಿ ಯಾರನ್ನೂ ಕೂಡ ನಂಬೋದಿಲ್ಲ ಅವ್ನು ನಂಬೋದು ಒಬ್ಬನನ್ನೇ ಅವನೇ ಕೇಶವ ಇದನ್ನ ತಿಳ್ಕೊಂಡಂತ ಬನ್ವರ್ ಅಂಡ್ ಗ್ಯಾಂಗ್ ಹೇಗಾದ್ರೂ ಮಾಡಿ ಕೇಶ್ವನನ್ನ ನಮ್ ಕಡೆ ಎಳ್ಕೋಬೇಕು ಅವನ ಮೂಲಕ ಪುಷ್ಪಾಗೆ ಆಪಿಡ್ಬೇಕು ಅನ್ಕೊಳ್ತಾರೆ ಆದರೆ ಕೇಶವ ಮಾತ್ರ ದುಡ್ಡಿಗೆ ಮಾತ್ರ ಅಲ್ಲ ಈ ಆಸೆ ತೋರಿಸಿದ್ರು ಕೂಡ ಅವನಿಗೆ ಕೆಲಸಕ್ಕೆ ಒಪ್ಕೊಳ್ಳೋತಿಲ್ಲ ಆದ್ರೆ ನಮ್ಗೆ ಅಲ್ಲೊಂದು ವಿಷಯ ತಿಳಿಯುತ್ತೆ ಕೇಶವನಿಗೂ ಕೂಡ ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಕೇಶವನನ್ನ ಇದಕ್ಕೂ ಮೊದಲು ಮೋಟ್ ಬೆರಳು ಕೇಶವ ಅಂತ ಕರಿತಾ ಇರ್ತಾರೆ ಯಾಕಂದ್ರೆ ಒಂದ್ಸಾರಿ ನೆರೆದಂತ ಜಗಳದಲ್ಲಿ ಕೇಶವನ ಒಂದು ಬೆರಳು ಕಟ್ಟಾಗಿ ಹೋಗಿರುತ್ತೆ ಆ ಟೈಮ್ ಕೇಶವನನ್ನ ಒಡೆದು ಕೇಶವನ ತಂಗಿಯನ್ನ ಒಂದಷ್ಟು ಜನ ರೌಡಿಗಳು ಕೇಳ್ಕೊಂಡು ಹೋಗಿರ್ತಾರೆ ಹೇಗಾದ್ರೂ ಮಾಡಿ ಅವರೆಲ್ಲರೂ ಕೂಡ ಕುಂದಾಕ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾನೆ ಕೇಶವ ಆದರೆ ಈ ವಿಷಯವೆಲ್ಲವನ್ನೂ ಕೂಡ ತಿಳ್ಕೊಂಡಂತಹ ಬನ್ವರ್ ಸಿಂಗ್ ಮಂಗಲಮ್ಸೀನು ದ್ರಾಕ್ಷಾಯಿನಿ ಜಾಲಿರೆಡ್ಡಿ ಎಲ್ಲರೂ ಕೂಡ ಸೇರಿ ಕೇಶವನನ್ನ ಮೀಟ್ ಮಾಡ್ತಾರೆ ನಿನ್ನನ್ನು ಹೊಡೆದು ನಿನ್ನ ತಂಗಿಯನ್ನು ಹೇಳ್ಕೊಂಡೋದ್ರು ಯಾರು ಅಂತ ನಮಗೆ ಗೊತ್ತು ಹಾಗೇನೆ ನಿನ್ನ ತಂಗಿ ಇನ್ನೂ ಕೂಡ ಸತ್ತೋಗಿಲ್ಲ ಆಕೆ ಅವರತ್ರನೇ ಇದ್ದಾಳೆ ಅಂತ ಹೇಳಿ ಅವನನ್ನ ಎಮೋಷನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅದೆಲ್ಲವನ್ನೂ ಕೂಡ ಕೇಳಿದಂತ ಕೇಶವ ತುಂಬ ಎಮೋಷನಲ್ ಆಗಿ ಪುಷ್ಪಾ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಒಪ್ಕೊಳ್ತಾನೆ ಹಾಗೇನೆ ಪುಷ್ಪನನ್ನ ಯಾವಾಗ ಹೊಡೆದಾಕ್ಬೋದು ಅಂತ ಯೋಚನೆ ಮಾಡ್ತಾ ಅವನಿಂದನೇ ಸುತ್ತಾ ಇರ್ತಾನೆ ಅದೊಂದಿನ ದಿನ ಯಾರೋ ಕಿಡ್ನಾಪ್ ಮಾಡಿ ಒಂದು ಫಾರೆಸ್ಟ್ ಅಲ್ಲಿ ಲಾಕ್ ಮಾಡಿದ್ದಾರೆ ಅಂತ ಪುಷ್ಪಾಗೆ ತಿಳಿಯುತ್ತೆ ಇದರಿಂದಾಗಿ ಪುಷ್ಪ ಒಂಚೂರು ಚೂರು ಕೂಡ ತಡ ಮಾಡದೆ ಕೇಶವನನ್ನ ಕರೆದುಕೊಂಡು ಫಾರೆಸ್ಟ್ ಗೆ ಹೋಗ್ತಾನೆ ಆದ್ರೆ ಅಲ್ಲಿದ್ದಂತಹ ಕೆಲವು ರೌಡಿಗಳು ಪುಷ್ಪನ ಮೇಲೆ ಅಟ್ಯಾಕ್ ಮಾಡ್ತಾರೆ ಹೀಗೆ ಪುಷ್ಪ ಅವರೆಲ್ಲರನ್ನೂ ಕೂಡ ಒಳಿತಾ ಇರಬೇಕಾದ್ರೆ ಸಡನ್ ಆಗಿ ಹಿಂದಿನಿಂದ ಬಂದಂತ ಬುಲೆಟ್ ಪುಷ್ಪನ ಶೋಲ್ಡರ್ ನುಗ್ಗುತ್ತೆ ತನ್ನನ್ನು ಶೂಟ್ ಮಾಡಿದ್ದು ಯಾರು ಅಂತ ಪುಷ್ಪ ಹಿಂದಕ್ಕೆ ತಿರುಗಿ ನೋಡ್ತಾನೆ ಕೇಶವ ಗನ್ನಿಡಿದು ನಿಂತಿರ್ತಾನೆ ಪುಷ್ಪ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತೆ ಆಗ್ಲೇ ಕೇಶವ ಪುಷ್ಪ ಜೊತೆ ನನ್ನ ಕ್ಷಿಮಿಸೋಣ ನನಗೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳಿ ಹಿಂದಿಂದೆ ಮೂರು ಬುಲೆಟ್ಗಳನ್ನು ಫೈರ್ ಮಾಡ್ತಾನೆ ಹೀಗೆ ದಾರುಣವಾಗಿ ಪುಷ್ಪ ಅಲ್ಲೇ ಸತ್ತು ಹೋಗಿದ್ದರಿಂದ ಅವನನ್ನು ಅಲ್ಲೇ ಗುಂಡಿ ತೋಡಿ ಮುಚ್ಚಿ ಹಾಕ್ತಾರೆ ಸೊ ಅಲ್ಲಿಗೆ ಪುಷ್ಪ ಕತೆ ಮುಗಿದು ಹೋಯ್ತು ಅಂತ ಎಲ್ಲರೂ ಅನ್ಕೊಳ್ತಾರೆ ಮತ್ತೊಂದ್ ಕಡೆ ಜಾಲ್ ರೆಡ್ಡಿ ಶ್ರೀವಲ್ಲಿಯನ್ನು ಅನುಭವಿಸಬೇಕು ಅಂತ ಅವಳನ್ನ ಎತ್ತಾಕೊಂಡು ಬಂದಿರ್ತಾನೆ ಮತ್ತೊಂದ್ ಕಡೆ ರೆಡ್ ಸ್ಯಾಂಡ್ ಸ್ಮಗ್ಲರ್ಸ್ ಅನ್ನ ಮೀಟ್ ಮಾಡದಂತ ಬನ್ವತ್ ಸಿಂಗ್ ಶೇಖಾವತ್ ಪುಷ್ಪ ಸತ್ತೋಗಿದ್ರಿಂದ ನನ್ನನ್ನು ಯಾರು ಕೇಳೋರೇ ಇಲ್ಲ ಅಂತ ಅನ್ಕೊಂಡು ಆ ಸ್ಮಗ್ಲರ್ ಗಳೆಲ್ಲರನ್ನೂ ಕೂಡ ಕುಂದಾಕ್ಬೇಕು ಅಂದ್ಕೊಳ್ತಾನೆ ಅರೆ ಏನು ಇದೆಲ್ಲ ಆಗೋಯ್ತು ಪುಷ್ಪ ಸತ್ವಾದ ಶ್ರೀವಲಿಯನ್ನ ಜಾಲಿ ರೆಡ್ಡಿ ಇಟ್ಕೊಂಡೋದ ಮನ್ವರ್ ಸಿಂಗ್ ಎಲ್ರನ್ನೂ ಕೊಲ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ ಸೊ ಹಾಗಾದ್ರೆ ಇದನ್ನೆಲ್ಲ ನಿಲ್ಸೋದ್ ಯಾರು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಜಾಲಿ ರೆಡ್ಡಿ ಶ್ರೀವಲಿಯ ಮೇಲೆ ಕೈ ಹಾಕಲು ಹೋಗ್ತಾನೆ ಅಷ್ಟರಲ್ಲಿ ಜಾಲಿ ರೆಡ್ಡಿಯ ಮೇಲೆ ಹಿಂದಿನಿಂದ ಯಾರೋ ಕೈ ಹಾಕ್ತಾರೆ ಇದರಿಂದಾಗಿ ಜಾಲ ರೆಡ್ಡಿ ತಿರುಗಿ ನೋಡ್ತಾನೆ ಅಲ್ಲಿ ಪುಷ್ಪರಾಜ ನಿಂತಿರ್ತಾನೆ ಜಾಲ ರೆಡ್ಡಿ ಒಂದು ಕ್ಷಣ ಶಾಕ್ ಆಗ್ತಾನೆ ಇಬ್ಬರ ನಡುವೆ ಬಿಗ್ ಫೈಟ್ ಆಗುತ್ತೆ ಕೊನೆಗೆ ಪುಷ್ಪ ಜಾಲ್ರೆಡ್ಡಿಯನ್ನ ದಾರುಣವಾಗಿ ಕೊಂದು ಹಾಕ್ತಾನೆ ಈ ಟೈಮಲ್ಲಿ ನಮಗೆ ಒಂದು ಡೌಟ್ ಕೂಡ ಬರಬಹುದು ಪುಷ್ಪ ಸತ್ತೋದ್ನಲ್ವಾ ಹೇಗ್ ಬಂದ ಅಂತ ಅಸಲು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೆದಿರುತ್ತೆ ಅಂದ್ರೆ ಬನ್ವರ್ ದಾಕ್ಷಾಯಣಿ ಮಂಗಲಂಸೀನು ಸೀನು ರೆಡ್ಡಿ ಈ ನಾಲ್ಕು ಜನ ಸೇರಿ ಕೇಶವನ್ ಜೊತೆ ಡೀಲ್ ಮಾತಾಡಿದ್ದನ್ನ ಕೇಶ್ವ ಹೋಗಿ ಪುಷ್ಪ ಹತ್ರನೇ ಹೇಳಿರ್ತಾನೆ ಆದ್ರೆ ಇದು ಗೊತ್ತಾಗದಂತಹ ನಾಲ್ಕು ಜನ ಪುಷ್ಪಗೆ ಸ್ಕೆಚ್ ಹಾಕಿರ್ತಾರೆ ಆದರೆ ಪುಷ್ಪ ಕೇಶವನಿಂದಲೇ ಅವರಿಗೆ ಒಂದು ಡಮ್ಮಿ ಸ್ಕೆಚ್ ಅನ್ನು ಹಾಕಿಸಿ ಆ ಮೂಲಕ ಮಂಗಳಮ ಸೀನುವನ್ನು ಕೊಲಿಸಿರ್ತಾನೆ ನಂತರ ಜಾಲ್ರೆಡ್ಡಿ ಹತ್ರಕ್ಕೆ ಬಂದು ಶ್ರೀವಲ್ಲ ಕಾಪಾಡಿ ಜಲ್ರೆಡ್ಡಿಯನ್ನು ಕೊಂದು ಮುಗಿಸ್ತಾನೆ ಆದರೆ ಮಂಗಳಮ ಸೀನು ಎಂತಿ ದ್ರಾಕ್ಷಾಯಿಣಿಯನ್ನ ಏನೂ ಮಾಡದೆ ಬಿಟ್ಟುಬಿಡ್ತಾನೆ ಇಲ್ಲೇ ಗೊತ್ತಾಗುವಂತಹ ಮತ್ತೊಂದು ಟ್ವಿಸ್ಟ್ ಏನು ಅಂದ್ರೆ ಮುರುಗನ್ ಕೂಡ ಪುಷ್ಪನನ್ನು ಎದುರಾಕೊಳ್ಳುವಂತಹ ಧೈರ್ಯ ಮಾಡದೆ ಮತ್ತೆ ಪುಷ್ಪ ಜೊತೆ ಕೈ ಜೋಡಿಸಿ ಬನ್ವರ್ ಸಿಂಗ್ ಶೇಖಾವತ್ ಗೆ ಶಾಕ್ ಕೊಡ್ತಾನೆ ಮತ್ತೊಂದ್ ಕಡೆ ಬನ್ವರ್ ಸಿಂಗ್ ಶೇಖಾವತ್ ಪುಷ್ಪ ಸತ್ತೋದ ಅಂತಲೂ ಆತ ಮತ್ತೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡು ಅವನ ಸಿಂಡಿಕೇಟ್ ಎಲ್ಲವನ್ನೂ ಕೂಡ ವಶಪಡಿಸಿಕೊಂಡು ಆ ದುಡ್ಡಲ್ಲೇ ಮೆರೀತಾ ಮಜಾ ಮಾಡ್ತಾ ಇರ್ತಾನೆ ಪುಷ್ಪ ಮುರುಗನ್ ಜೊತೆ ಅಲ್ಲಿಗೆ ಹೋಗಿ ಬನ್ವರ್ ಸಿಂಗ್ಗೆ ಶಾಕ್ ಕೊಡ್ತಾನೆ ಪುಷ್ಪಾಕಿ ಮತ್ತು ಬನ್ವರ್ ಸಿಂಗ್ ಶೆಖಾವತ್ ನಡುವೆ ಭಯಂಕರವಾದ ಫೈಟ್ ಆಗುತ್ತೆ ಆ ಫೈಟ್ಗಳು ಬೇರೆ ಲೆವೆಲ್ ಅಲ್ಲೇ ಇದ್ದಾವೆ ಎನ್ನುವುದು ಸೋಷಿಯಲ್ ಮೀಡಿಯಾ ಟಾಕ್ ಇನ್ನು ಪುಷ್ಪ ಬನ್ವರ್ ಚೆನ್ನಾಗಿ ಒಡೆದು ಕೊಂದು ಹಾಕ್ತಾನೆ ಹೀಗೆ ಮತ್ತೆ ಪುಷ್ಪ ರೆಡ್ ಸ್ಯಾಂಡಲ್ ಸಿಂಡಿಕೇಟ್ ಅನ್ನು ವಶಪಡಿಸಿಕೊಂಡು ಕಿಂಗ್ ತರ ಮೇರೆಯ ತೊಡಗ್ತಾನೆ ಅಲ್ಲಿಗೆ ಈ ಸಿನಿಮಾ ಆಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಈ ಕತೆ ತುಂಬಾನೇ ಡಿಸ್ಕಸ್ ಆಗ್ತಾ ಇದೆ ಅಂಡ್ ಮ್ಯಾಕ್ಸಿಮಮ್ ಆಗಿ ಸ್ಟೋರಿ ಇದೇ ತರ ಇರುತ್ತೆ ಅಂತ ಕೇಳಿ ಕೇಳ್ಬರ್ತಾ ಇರುವಂತಹ ಮಾತು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಈ ಪುಷ್ಪ ಪಾರ್ಟ್ ಟು ಮೂವಿ ಸ್ಟೋರಿ ಎಷ್ಟೋವರೆಗೆ ನಿಜ ಅನ್ನೋದನ್ನು ಪುಷ್ಪ ಪಾರ್ಟ್ ಟು ಮೂವಿ ಬಂದ ನಂತರವೇ ತಿಳಿಬೇಕು ಅಂತ ಹೇಳ್ತಾ ನಮಸ್ಕಾರ